ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಗಸ್ತಲ್ವರು ಒಂದು ಬಂಪರ್ ಸಿ ಸುದ್ದಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಶಿಕ್ಷಣ ಸಚಿವರು ಅಧಿಕೃತವಾಗಿ ತಿಳಿಸಿದ್ದಾರೆ ಈವರೆಗೆ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಪರೀಕ್ಷೆ ಆ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಸುಲಭ ಇರುತ್ತೆ ಅಂತ ನಾವು ವಿಡಿಯೋ ಮಾಡಿ ಹೇಳ್ತಾ ಇದ್ವು ಅಲ್ಲಿ ಯಾವುದೇ ರೀತಿ ಮಾಹಿತಿ ಕೂಡ ಬಂದಿತ್ತು ಈಗ ಅಫಿಷಿಯಲಾಗಿ ಮಾನ್ಯ ಸಚಿ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ್ ಅವರೇ ಪ್ರಕಟಣೆ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ನಿಮಗೆ ಮಾರ್ಚ್ ಒಂಬತ್ತರಿಂದ ಇಪ್ಪತ್ತೊಂಬತ್ತರಗೂ ನಿಮಗೆ ಪಿ ಯು ಪರೀಕ್ಷೆ ಕೂಡ ನಡೀತದೆ ಇದೇ ಮೊದಲ ಬಾರಿಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಮ್ ಸಿ ಕ್ಯೂ ಇದೇ ಮೊದಲ ಬಾರಿಗೆ ನಿಮಗೆ ಇರ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತು ಈ ವರ್ಷ ವಿದ್ಯಾರ್ಥಿಗಳೆಲ್ಲರಿಗೂ ಗೊತ್ತು ಈ ವರ್ಷ ಎಮ್ ಸಿ ಕ್ಯೂ ಇರ್ತದೆ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಬ್ರೀಫಾಗಿ ಮಾಹಿತಿ ಕೂಡ ಗೊತ್ತು ಅಂದ್ಕೋತೀನಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪಾಸಾಗಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲಿ ಅಂತೇಳಿ ನಾವು ಮೂರು ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಇವರು ಪ್ರಕಟಣೆ ಮಾಡಿದ ಪ್ರಕಾರ ವಿದ್ಯಾರ್ಥಿಗಳಿಗೆ ಈ ಥರ ಈಸಿ ಇರಲಿ ಸುಲಭವಾಗಿರಲಿ ಅಂತೇಳಿ ನಾವು ಮೂರು ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹಂತದಲ್ಲಿ ಬಂದ್ಬಿಟ್ಟು ನಲ್ವತ್ತು ಪರ್ಸೆಂಟ್ ಸುಲಭ ಇರುತ್ತೆ ನಲವತ್ತು ಪರ್ಸೆಂಟ್ ಮೀಡಿಯಮ್ ಇರುತ್ತೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕಠಿಣ ಇರುತ್ತೆ ವಿದ್ಯಾರ್ಥಿಗಳಿಗೆ ಎಮ್ ಸಿ ಕ್ಯೂ ಇರುತ್ತೆ ಸುಲಭ ಮಾದರಿಯಲ್ಲಿ ಇರುತ್ತೆ ಆರಾಮಾಗಿ ವಿದ್ಯಾರ್ಥಿಗಳು ಒಳ್ಳೆಯ ಅಂಕ ಕೂಡ ಕಳಿಸ್ಬೋದು ಪಾಸಿಂಗ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚು ಇದೆ ಇವರು ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿರುತ್ತೆ ಸಭೆ ಕೂಡ ಮಾರಿ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ ಈ ವರ್ಷ ನೀವು ನೋಡೋದಾದರೆ ಐದು ಸಾವಿರದ ಏಳ್ನೂರ ಹದಿನಾರು ಕಾಲೇಜುಗಳು ವಿದ್ಯಾರ್ಥಿಗಳು ಭಾಗಿಯಾಗಿರ್ತಾರೆ ಒಟ್ಟು ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ದ್ವಿತೀಯ ಪುಸ್ತಕ ಪರೀಕ್ಷೆ ಕೂಡ ಬರಿತ ಬರಿತಾ ಇದ್ದಾರೆ ಅದರಲ್ಲಿ ಸಾವಿರದ ನೂರ ಒಂಬತ್ತು ಪರೀಕ್ಷಾ ಕೇಂದ್ರಗಳು ಕೂಡ ಇರ್ತವೆ ಅಂತ ಹೇಳಿ ಶಿಕ್ಷಣ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಸಚಿವರು ಸ್ಪಷ್ಟನೆ ಮಾಡಿದ್ದಾರೆ ಪರೀಕ್ಷೆ ಶುರುವಾಗಿರುತ್ತೆ ಲೇಜಿ ಮಾಡಿದಲ್ಲಿ ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್